ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ರಾಷ್ಟ್ರೀಯ ಶಾಸ್ತ್ರೀಯ ನೃತ್ಯ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಜುಲೈ ಹತ್ತರಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಗನ್ಮೋಹನ ಅರಮನೆಯಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಲಾಯಿತು ಮಾಡ್ತಾ ಅದು ಲೋಕಲ್ ವರ್ಲ್ಡ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ಲಿ ನಾವು ಆ್ಯಕ್ಚುಲಿ ಸರ್ ನಮ್ಮ ಕಡೆ ಹೇಗೆ ಅಂತ ಅಂದರೆ ನಾನು ಹಾಸನ್ ಥರ ಹೇಳಬೇಕು ಅಂತ ಅಂದರೆ ಎಲ್ಲರಿಗೂ ಅಷ್ಟೊಂದು ಖರ್ಚು ಮಾಡಿ ಅರಂಗೇಂಟ್ರಮ್ ಏಕೆಂದರೆ ಮೊದಲೆಲ್ಲ ಅರಂಗೇಟ್ರಮ್ ಅಂದರೆ ಹೇಗಿತ್ತು ಅಂದರೆ ರಂಗ ಪ್ರವೇಶ ಏಳು ವರ್ಷ ಗುರುಕುಲದಲ್ಲಿ ಕಲಿತು ಎಲ್ಲವನ್ನೂ ಕಂಪ್ಲೀಟ್ ಮಾಡಿ ಮೊದಲನೇ ಬಾರಿಗೆ ರಂಗ ರಂಗವನ್ನು ಪ್ರವೇಶ ಮಾಡೋದು ಅಂತ ಕರಿತಿದ್ರು ಆದರೆ ಇವಾಗೆಲ್ಲ ಹಂಗಿಲ್ಲ ಯಾರು ಏಳು ವರ್ಷ ತನಕ ಡಾನ್ಸ್ ಕಲೀರಿ ಅಂದರೆ ಬೇರೆ ಡಾನ್ಸ್ ಕ್ಲಾಸು ಅಂತ ಹೋಗ್ತಾರೆ ಸೊ ಇವಾಗೆಲ್ಲ ಯಾರೂ ಆ ಥರ ಮಾಡೋದಿಲ್ಲ ಅದ್ರ ಜೊತೆಗೆ ಇವಾಗೆಲ್ಲ ದುಡ್ಡು ಮೇಲೆ ಡಿಪೆಂಡ್ ಮಾಡ್ತಾರೆ ಗುರುಗಳು ಐದು ಲಕ್ಷ ಖರ್ಚು ಮಾಡ್ತೀರಾ ನಾಲ್ಕು ಲಕ್ಷ ಖರ್ಚು ಮಾಡ್ತೀರಾ ಮೂರು ಲಕ್ಷ ಖರ್ಚು ಮಾಡ್ತೀರಾ ಅರಂಗ್ಯಂಟ್ರಮ್ಗೆ ಅಂತ ಸೊ ಸೊ ಆ ಥರ ಅಲ್ಲಿ ಬಡ ಮಕ್ಕಳುಗಳಿಗೆ ಯಾರೂ ರೆಡಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ಅದರ ಮಿನಿ ಥರ ನಾಟ್ಯ ಹೆಜ್ಜೆ ಅನ್ನೋ ಒಂದು ಹೆಸರಲ್ಲಿ ಮಕ್ಕಳಿಗೆ ಸೇಮ್ ಅದೇ ಥರ ಅರಂಗೇಂಟ್ರಮ್ ಥರನೇ ಇರುತ್ತೆ ಆದರೆ ಅದು ಡಾನ್ಸ್ ಐಟಮ್ಸ್ ಆಗಿರ್ಬೋದು ಪ್ರತಿಯೊಂದು ಅದೇ ಥರನೇ ಆಗುತ್ತೆ ಆ ಥರ ನಾಟ್ಯ ಹೆಜ್ಜೆಗಳನ್ನು ಇಲ್ಲಿವರೆಗೂ ಇಪ್ಪತ್ತು ನಾಟ್ಯ ಹೆಜ್ಜೆ ಮಾಡ್ಕೊಂಡು ಬಂದಿದ್ದೀವಿ ಅದು ಬಿಟ್ಟು ಹೊರಗಡೆ ಅರಂಗೇಂಟ್ರಮ್ಸ್ ಅಂತ ಅಂದರೆ ಇವಾಗ ಲಾಸ್ಟ್ ನಾವು ಕೋವಿಡ್ಗಿಂತ ಟೂ ಮಂತ್ಸ್ ಮುಂಚೆ ಕಾಂಚಿಪುರಂ ಸ್ಟೂಡೆಂಟ್ಸು ಆನ್ಲೈನಲ್ಲಿ ಕಲಿತು ಆಮೇಲೆ ಬಂದು ಟೂ ಮಂತ್ಸ್ ರಿಹರ್ಸಲನ್ನು ಮಾಡಿ ಕಾಂಚಿಪುರಮಲ್ಲೇ ನಾವು ಅರಂಗೇಂಟ್ರಮ್ ಮಾಡಿಕೊಟ್ಟಿದ್ದೀವಿ ಮಕ್ಕಳಿಗೆ ಸೊ ಅದು ಐದಾರು ಜನ ಅರಂಗೇಂಟ್ರಮ್ ಮಾಡಿದ್ದಾರೆ ಈಗ ಯು ಎಸ್ ಸ್ಟೂಡೆಂಟ್ಸ್ ಕೂಡ ಅರಂಗೇಂಟ್ರಮಿಗೆ ಕಲಿತಾ ಇದ್ದಾರೆ ಅವರು ಈ ಸರಿಯೇ ಬರಬೇಕಿತ್ತು ಬಿಕಾಸ್ ಆಫ್ ವೀಸಾ ಪ್ರಾಬ್ಲಮ್ ಅವರು ಈ ಸರಿ ಜುಲೈ ಆಗಸ್ಟ್ ಅವ್ರಿಗೆ ಹಾಲಿಡೇ ಇರುತ್ತೆ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಸೊ ಅವ್ರ ಸಿಲೆಬಸ್ ಮುಗ್ದಿರೋದ್ರಿಂದ ಅವ್ರು ರಿಟರ್ನ್ ಬಂದ ತಕ್ಷಣ ಅಲ್ಲಿ ಟೂ ಸ್ಟೂಡೆಂಟ್ಸ್ ರೆಡಿ ಇದ್ದಾರೆ ಒಂದು ಯು ಎಸ್ ಅಲ್ಲೇ ಅರಂಗ್ಯಂಟ್ರಮ್ ಮಾಡೋಕ್ಕೆ ಒಂದು ಇಲ್ಲಿ ಬ್ಯಾಂಗ್ಳೂರ್ ಬಂದು ಅರಂಗ್ಯಂಟ್ರಮ್ ಮಾಡೋಕ್ಕೆ ಸೊ ಎರಡು ಮಕ್ಕಳು ರೆಡಿ ಇದ್ದಾರೆ ಆದಷ್ಟು ಬೇಗ ಅದು ಕೂಡ ಅರಂಗ್ಯಂಟ್ರಮ್ ಆಗುತ್ತೆ ಪತ್ರಿಕಾ ಮಾಧ್ಯಮದ ಸಪೋರ್ಟ್ ಇಂದಾನೆ ಸೊ ತಮ್ಮೆಲ್ಲರನ್ನೂ ನಾನು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತಿದ್ದೀನಿ ತಮ್ಮ ತಮ್ಮ ಫ್ಯಾಮಿಲಿ ಜೊತೆಗೆ ಅವತ್ತಿನ ದಿನ ಇಡೀ ಕಾರ್ಯಕ್ರಮದಲ್ಲಿ ನೀವಿರಬೇಕು ಅಂತ ಕೇಳ್ಕೊಳ್ತೀನಿ